ಅನಿಲ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಿಟ್ಟಾಗಿ ಸಿಡಿದೆದ್ದಿರುವಂತಹ ಲಕ್ಷ್ಮಣ ಸವದಿಯ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿನ ಸಮಾವೇಶ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತಾ ಯಾವ ರೀತಿಯ ಸಿದ್ಧತೆ ಕಂಡು ಬರ್ತಾ ಇದೆ, ಇದೊಂದು ರೀತಿಯ ಶಕ್ತಿ ಪ್ರದರ್ಶನ ಸವದಿಯವರದು. ಹಾಂ ಪ್ರತಿಮಾ, ಹತ್ತನೇ ಟಿಕೆಟ್ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯ ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಇದೀಗ ಲಕ್ಷ್ಮಣ ಸವದಿ ಅವರಿಗೆ BJP ಟಿಕೆಟ್ ಕೈ ತಪ್ಪಿರುವಂಥದ್ದು BJP ಸರ್ಕಾರ ರಚನೆಗೆ ಕಾರಣವಾದ ಮಹೇಶ್ ಕುಮಟಳ್ಳಿಗೆ ಮತ್ತೊಮ್ಮೆ BJP ಹೈಕಮಾಂಡ್ ಮಣೆ ಹಾಕಿರುವಂಥದ್ದು. ಇದರಿಂದ ಹೈಕಮಾಂಡ್ ನಿರ್ಧಾರದಿಂದ ಲಕ್ಷ್ಮಣ ಸವದಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿರುವಂಥದ್ದು, ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಇಂದು ಬೃಹತ್ ಸಮಾವೇಶ ನಡೆಸೋಕ್ಕೆ ಕೂಡ ಮುಂದಾಗಿರುವಂಥದ್ದು. ಹತ್ತನೇ ಪಟ್ಟಣದಲ್ಲಿ ಇಂದು ಸಂಜೆ 4 ಗಂಟೆಗೆ ಅಭಿಮಾನಿಗಳ ಸಭೆಯನ್ನು ಮಾಡಲಿದ್ದಾರೆ. ಸಭೆಯ ಬಳಿಕ JDS ಕಾಂಗ್ರೆಸ್ಗೆ ಸೇರಬೇಕು ಅಥವಾ ಪಕ್ಷೇತರಾಗಿ ಕಣಕ್ಕಿಳಬೇಕು ಅಂತೇಳಿ ಜನಾಭಿಪ್ರಾಯ ಸಂಗ್ರಹಿಸಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಈಗಾಗಲೇ ಲಕ್ಷ್ಮಣ ಸವದಿ ಅವರು BJPಯ ಕೋರ್ ಕಮಿಟಿ ಸದಸ್ಯರು ಆಗಿರುವಂಥದ್ದು, BJP ರಾಜ್ಯ ಉಪಾಧ್ಯಕ್ಷರು ಆಗಿರುವಂಥದ್ದು, ಅದರ ಜೊತೆಗೇನೆ ಪರಿಷತ್ ಸದಸ್ಯರು ಕೂಡ ಆಗಿರುವಂಥದ್ದು. ಹೀಗಾಗಿ ಇವತ್ತು ಸಂಜೆ ನಿರ್ಧಾರದ ಬಳಿಕ ಈ ಎರಡೂ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ನಾಳೆ ಹುಬ್ಬಳ್ಳಿಗೆ ತೆರಳಿ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿದ್ದಾರೆ. ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷದ ಅವಧಿಯಲ್ಲಿ ಪ್ರಭಾವಿ ನಾಯಕರಾದಂಥ ಸುರೇಶ್ ಅಂಗಡಿ ಅವರಾಗಿರ್ಬೋದು, ಉಮೇಶ್ ಕತ್ತಿ ಅವರಾಗಿರ್ಬೋದು ಹಾಗೂ ಆನಂದ್ ಮಾಮ್ನೆಯವರು ನಿಧನರಾಗಿರುವಂಥದ್ದು. ಹೀಗಾಗಿ ಲಕ್ಷ್ಮಣ ಸವದಿ ಅವರ ಈ ನಿರ್ಧಾರ ಏನಿದೆ, ಇದೀಗ ಚುನಾವಣೆ ಹೊಸ್ತಿಲಲ್ಲಿ BJPಗೆ ದೊಡ್ಡ ಮಟ್ಟದ ಶಾಕ್ ಅಂತಲೇ ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.